ವೀಕ್ಷಕರೇ, ಆದಾಯ ತೆರಿಗೆ ಕಾನೂನುಗಳಲ್ಲಿ ಹಲವು ಬದಲಾವಣೆಗಳಾಗಿವೆ. ಹಾಗಾದ್ರೆ ಏನೇನು ಬದಲಾವಣೆಗಳಾಗಿವೆ ಗೊತ್ತಾ? ಈ ಹಣಕಾಸು ವರ್ಷದಿಂದ, ಅಂದ್ರೆ ಈ ವರ್ಷದಿಂದ ಹಣಕಾಸು ಜಾರಿಗೆ ಬರಲಿದೆ. 1 ಏಪ್ರಿಲ್ 2023 ಜಾರಿಗೆ ಬರಲಿರುವ ಕೆಲವು ಪ್ರಮುಖ ಬದಲಾವಣೆಗಳಲ್ಲಿ ತೆರಿಗೆ ವಿನಾಯಿತಿ ಮಿತಿಯಲ್ಲಿನ ಹೆಚ್ಚಳ, ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿನ ಬದಲಾವಣೆ, ಹಾಗೆ ಕೆಲವು ಡೆಟ್ ಮ್ಯೂಚುಯಲ್ ಫಂಡ್ಗಳ ಮೇಲಿನ LTCG ತೆರಿಗೆ ಪ್ರಯೋಜನ ರದ್ದಾಗುವಿಕೆಗಳು ಕೂಡ ಶಾಮೀಲಾಗಿವೆ. ಇನ್ನು ಇದೇ ವೇಳೆ ಏಪ್ರಿಲ್ 1 ತೆರಿಗೆ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳು ಕೂಡ ಆಗಲಿವೆ. ಹೊಸ ಆದಾಯ ತೆರಿಗೆ ಪದ್ಧತಿಯು 1 ಏಪ್ರಿಲ್ 2023 ಪ್ರಾಥಮಿಕ ತೆರಿಗೆ ಪದ್ಧತಿಯಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಆದರೆ ಮೌಲ್ಯಮಾಪಕರು ಇನ್ನೂ ಹಳೆ ವ್ಯವಸ್ಥೆ ಬಳಸುವ ಆಯ್ಕೆಯನ್ನು ಹೊಂದಿರ್ತಾರೆ. ತೆರಿಗೆ ವಿನಾಯಿತಿ ಮಿತಿಯನ್ನ 7 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಹೌದು, ತೆರಿಗೆ ವಿನಾಯಿತಿ ಮಿತಿಯನ್ನ 5 ಲಕ್ಷದಿಂದ 7 ಲಕ್ಷಕ್ಕೆ ಹೆಚ್ಚಿಸುವುದು. ಅಂದ್ರೆ 7 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ವ್ಯಕ್ತಿಗಳು ವಿನಾಯಿತಿ ಪಡೆಯಲು ಯಾವುದೇ ಹೂಡಿಕೆ ಮಾಡಬೇಕಾಗಿಲ್ಲ. ಇನ್ನು ಎಷ್ಟೇ ಹೂಡಿಕೆ ಮಾಡಿದ್ರೂ ಅಂಥವರ ಆದಾಯ ಸಂಪೂರ್ಣ ತೆರಿಗೆ ಮುಕ್ತವಾಗಿರುತ್ತೆ. ಇನ್ನು ಮಾರುಕಟ್ಟೆ ಸಂಬಂಧಿತ ಡಿಬೆಂಚರ್ಗಳು ಕೂಡ ಇರುವಂಥದ್ದು. ಏಪ್ರಿಲ್ 1 ಮಾರ್ಕೆಟ್ ಲಿಂಕ್ಡ್ ಡಿಬೆಂಚರ್ಗಳಲ್ಲಿ ಹೂಡಿಕೆಗಳನ್ನ ಅಲ್ಪಾವಧಿಯ ಹಣಕಾಸು ಆಸ್ತಿಗಳಾಗಿ ಪರಿಗಣಿಸಲಾಗುತ್ತೆ. ಇನ್ನು ಇದರೊಂದಿಗೆ ಹಿಂದಿನ ಹೂಡಿಕೆಗಳ ಗ್ರ್ಯಾಂಡ್ ಫಾದರಿಂಗ್ ಮುಕ್ತಾಯಗೊಳ್ಳಲಿದೆ. ಇದು ಮ್ಯೂಚುಯಲ್ ಫಂಡ್ ವಲಯದ ಮೇಲೆ ಸ್ವಲ್ಪ ಋಣಾತ್ಮಕ ಪರಿಣಾಮ ಕೂಡ ಬೀರುತ್ತೆ. ಇನ್ನು ಜೀವ ವಿಮಾ ಪಾಲಿಸಿ ಏಪ್ರಿಲ್ 1, 2023 ಜಾರಿಗೆ ಬರುವಂತೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿ ಜೀವ ವಿಮಾ ಪ್ರೀಮಿಯಂ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಿದೆ. ಇನ್ನು 2023 ಬಜೆಟ್ ಮಂಡನೆಯ ವೇಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಲಿಪ್, ಅಂದ್ರೆ ಹೊಸ ಆದಾಯ ತೆರಿಗೆ ನಿಯಂತ್ರಣಕ್ಕೆ ಒಳಪಡಿಸುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದು ಆದಾಯ ತೆರಿಗೆ ಕಾನೂನುಗಳಲ್ಲಿ ಬಂದಿರುವಂತಹ ಹಲವು ಬದಲಾವಣೆಗಳು ಅಂತಾನೆ ಹೇಳ್ತೀನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.